ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಎಆರ್ಟಿಒ ಅಧಿಕಾರಿಗಳ ಕಾರ್ಯಾಚರಣೆ, ಪರವಾನಿಗೆ ಇಲ್ಲದ ಖಾಸಗಿ ಬಸ್ ಜಪ್ತಿ. ಚಿಂತಾಮಣಿ ಎಆರ್ಟಿಒ ಅಧಿಕಾರಿಯಾದ ನಾಗರೆಡ್ಡಿ ಹಾಗೂ ತಂಡ ಕಾರ್ಯಾಚರಣೆ ನಡೆಸಿ ಇಂದು ಬೆಳಗಿನ ಜಾವ ಪರವಾನಿಗೆ ಇಲ್ಲದ ಒಂದು ಖಾಸಗಿ ಬಸ್ ಅನ್ನು ಹಿಡಿದು ನಗರದ ಸರ್ಕಾರಿ ಬಸ್ ಡಿಪೋ ಒಳಗೆ ಹಾಕುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ತಾಲೂಕಿನ ಚಿನ್ನಸಂದ್ರ ಬಳಿ ಇರುವ ಬೈಪಾಸ್ ಬಳಿ ಎಆರ್ಟಿಒ ಅಧಿಕಾರಿಯಾದ ನಾಗರೆಡ್ಡಿ ಹಾಗೂ ತಂಡ ಬೆಂಗಳೂರು ಕಡೆಯಿಂದ ಆಂಧ್ರಪ್ರದೇಶದ ಬಿ ಕೊತ್ತಕೋಟ ಹಾಗೂ ಮದನಪಲ್ಲಿಗೆ ಹೋಗುವ ಆಂಧ್ರ ಸರ್ಕಾರಿ ಬಸ್ಗಳು ನಗರಕ್ಕೆ ಬಾರದೆ ಬೈಪಾಸ್ ಮೇಲೆ ಹೋಗುತ್ತಿದ್ದನ್ನ ಕಂಡು ಕಾರ್ಯಾಚರಣೆ ನಡೆಸಿ ಬಸ್ ಚಾಲಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಒಂದು ವೇಳೆ ಚಿಂತಾಮಣಿ ನಗರಕ್ಕೆ ಆಂಧ್ರ ಸರ್ಕಾರಿ ಬಸ್ಗಳು ಬರದೇ ಹೋದ ಸಂದರ್ಭದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಆರ್ಟಿಒ ಅಧಿಕಾರಿಯಾದ ನಾಗರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾರವರ ವರದಿ. ಖಾಸಗಿ ಬಸ್ಗಳು ಪರವಾನಿಗೆ ಓಡಾಡ್ತಾ ಇದ್ದಾವೆ ಅಂತೇಳಿ ಹಲವಾರು ದೂರುಗಳು ಬರ್ತಾನೆ ಇದ್ವು. ಸೊ ನಾನು ಈಗ ಕಠಿಣವಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿ ನಿನ್ನೆ ಯಾರಿಗೂ ತಿಳಿಸಿದೆ. ನಾನು ಯಾರಿಗೂ ತಿಳಿಸಿಲ್ಲ. ನಾನು ಚಿತ್ತಾಮಣಿಯಲ್ಲಿ ಹಾಲ್ಟ್ ಮಾಡಿದೆ. ರಾತ್ರಿನೂ 8 ಗಂಟೆವರೆಗೂ 8:30 ಕಾರ್ಯಾಚರಣೆ ಮಾಡಿದೆ. ಆದರೆ ರಾತ್ರಿ ಯಾವ ಬಸ್ಸನ್ನು ಹೊರಡಲಿಲ್ಲ. ನಾನು ತುಂಬ ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲೆಲ್ಲ ಬಂದು ಚಿನ್ಸಂದ್ರವರೆಗೂ ಬಂದು ಕಾರ್ಯಾಚರಣೆ ಮಾಡಿದೆ. ನಾನು ಒಬ್ಬನೇ ಕಾರ್ಯಾಚರಣೆ ಮಾಡಿದೆ. ಕಾರ್ಯಾಚರಣೆ ಮಾಡಿದ ನಂತರ ಯಾವುದು ನಿನ್ನೆ ಯಾವುದು ಆಗಲಿಲ್ಲ. ಆದರೂ ನಾನು ಪಟ್ಟು ಬಿಟ್ಟಿದೆ. ರಾತ್ರಿ ಇಲ್ಲಿ ಹಾಲ್ಟ್ ಮಾಡಿ ಬೆಳಗ್ಗೆ 7 ಗಂಟೆಗೆ ಕಾರ್ಯಾಚರಣೆ ಶುರು ಮಾಡಿದೆ. ಶುರು ಮಾಡಿ ನಾನು ನನ್ನ ಜನ ಕೆಲವ್ರನ್ನ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟಿದ್ದೆ. ಅವರು ಮಾಹಿತಿ ಕೊಟ್ಟುಕೊಡ್ಲೆ ಒಂದು ಬಸ್ ಬಂತು. ಬಸ್ ಬಂದುಕೊಡ್ಲೆ ಅಲ್ಲೇ ಬಸ್ ಡಿಪೋದಲ್ಲಿ ನಾನೇ ಕುದ್ದು ನಾನೇ ಹೋಗಿ ನಾನೇ ಗಾಡಿಯನ್ನು ಮುಟ್ಟುಗೋಲು ಹಾಕ್ಕೊಂಡು ಚಿಂತಾಮಣಿ ಬಸ್ ಡಿಪೋದಲ್ಲಿ ಹಾಕಿದ್ದೀನಿ. ಸೊ ಈ ಥರ ಸಾರ್ವಜನಿಕರಿಗೆ ಇಷ್ಟೆಲ್ಲ ಅನಾಹುತಗಳು ಆಗ್ತಾಯಿದ್ರು ಕೂಡ ಈ ಬಸ್ ಮಾಲೀಕರು ಈ ಡ್ರೈವರ್ಸ್ ಒಂದು ಈ ಥರ ಜನರ ಮಿಸ್ಯೂಸ್ ಮಾಡಿಕೊಂಡು ಜನರಿಗೆ ಮಿಸ್ಗೈಡ್ ಮಾಡಿಕೊಂಡು ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಮಾಡಿದೆ. ಪರ್ಮಿಟ್ ಇದೆಯಾ ಇಲ್ವೋ ಏನು ಅಂತ ಅವ್ರಿಗೆ ಗೊತ್ತಾಗಲ್ಲ. ಜನಗಳಿಗೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಇದೆಯಾ ನಾವು ಹತ್ತೀವಿ ಅಷ್ಟೇ ಅವ್ರಿಗೆ ಗೊತ್ತಾಗೋದು. ಇವರು ಬಸ್ಸು ಪರ್ಮಿಟ್ಟು ರಿನಿವಲ್ ಆಗಿಲ್ಲ ಅಥವಾ ಇದೆಯೋ ಇಲ್ವೋ ಪರಿಶೀಲನೆ ಮಾಡಿ ಇವ್ರ ಮೇಲೇನೋ ಗುರುತಿರೋ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ನಿರ್ವಹಿಸೋದು ಬಿಟ್ಟು ಈ ಥರ ಆರ್ ಟಿ ಓ ಇದ್ದರೆ ಮಾತ್ರ ರಸ್ತೆಗೆ ಬರೋಲ್ಲ. ಆರ್ ಟಿ ಓ ಗಾಡಿ ಹರಿಸಿ ರದ್ದು ಮಾಡ್ತೀನಿ. ರದ್ದು ಅಂದರೆ ಅಮಾನತ್ತು ಮಾಡಿ 15 ದಿವಸ ಆದ ನಂತರನೇ ಅವ್ರು ಪರ್ಮಿಟ್ ಇದ್ದರೆ ತರಲಿ, ಪರ್ಮಿಟ್ ಇದ್ದರೆ ತರಲಿ, ಪರ್ಮಿಟ್ ಇದ್ದರೆ ಓಡಿಸ್ಲಿ, ಪರ್ಮಿಟ್ ಇಲ್ಲದೆ ಇರೋವೆಲ್ಲ ಯಾಕೆ ಓಡಿಸ್ಬೇಕು? ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.